ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದವರು ಅವರು ರಾಜಕೀಯಕ್ಕೆ ಬರ್ತಾರೆ 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 ಜೋರು ಚರ್ಚೆ ಇದೆ ಮೊಟ್ಟ ಮೊದಲ ಸಲ ಆ ಚರ್ಚೆ ಶುರುವಾದ ಮೇಲೆ ರಾಜಕಾರಣಿಗಳೊಂದಿಗೆ ರಾಜಕೀಯದ ವೇದಿಕೆ ವೇದಿಕೆಯದು ಕಾಣಿಸಿಕೊಂಡರು ಇವರ ಸ್ಪರ್ಧೆ ಅಂದರೆ ಆಸಕ್ತಿ ಡೆಫಿನೆಟ್ಲಿ ಇದೆ ಅವರಿಗೆ ಅಮಿತ್ ಶಾನೇ ಹೇಳಿದಾರಂತೆ ಸಿ ಎನ್ ಮಂಜುನಾಥ್ ನಾವು ಟಿಕೆಟ್ ಕೊಡ್ತೀವಿ ಪಿಯಿಂದ ಬೆಂಗಳೂರು ಗ್ರಾಮೀಣ ಗ್ರಾಮಾಂತರ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಅವರೇನು ಎಂ ಪಿ ಇದಾರಲ್ಲ ಆ ಕ್ಷೇತ್ರಕ್ಕೆ ಅಂತ ಒಳಗಡೆಯಿಂದ ಬರ್ತಾ ಇರೋ ಮಾಹಿತಿ ಡಾಕ್ಟರ್ ಮಂಜುನಾಥ್ ಹೇಳ್ತಾರೆ ಇಲ್ಲ ಬೆಂಗಳೂರು ಗ್ರಾಮಾಂತರ ಬೇಡ ಬೆಂಗಳೂರು ಉತ್ತರ ಕೊಟ್ಟರೆ ನಾನು ಯೋಚನೆ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರಂತೆ ದೇವೇಗೌಡರು ಬಹಿರಂಗವಾಗಿ ಹೇಳಿದ್ರು ಇದು ಕಾಲ ಅಲ್ಲ ಬೇಡ ಐ ಡಿಸ್ಕರೇಜ್ ಹಿಮ್ ಅನ್ನೋ ಥರ ಅವ್ರು ಮಾತಾಡಿದ್ರು ಈ ಮಧ್ಯದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಶಾಸಕ ಮುನಿರತ್ನ ಪ್ರತಿ ವರ್ಷ ಶಿವರಾತ್ರಿಯ ಜಾಗರಣೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ ಅವರು ಆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಡಾಕ್ಟರ್ ಇದ್ದರು ಜೊತೆಗೆ ವಿಜಯೇಂದ್ರ ಇದ್ದರು ಆರ್ ಅಶೋಕ್ ಅವರು ನೋಡ್ತಾ ಇದ್ದೀರಿ ಬಿಜೆಪಿ ರಾಜ್ಯಾಧ್ಯಕ್ಷರು ಇದ್ದರು ವಿಪಕ್ಷ ನಾಯಕರು ಇದ್ದರು ಅಲ್ಲಿ ಬಹಿರಂಗವಾಗಿ ವಿಜಯೇಂದ್ರರು ಆಹ್ವಾನ ಕೊಟ್ಟರು ಡಾಕ್ಟರ್ ಮಂಜುನಾಥರಿಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದು ಕುಮಾರಸ್ವಾಮಿಯವರು ಈ ವೇದಿಕೆಯ ಮೇಲೆ ವಿಜೇಂದ್ರ ಬಹಿರಂಗ ಆಹ್ವಾನ ಕೊಟ್ಟರು ಆ ಆಹ್ವಾನಕ್ಕೆ ಡಾಕ್ಟರ್ ಡಾಕ್ಟರ್ ಉತ್ತರನು ಕೊಟ್ಟರು ಕೂಡ ಬಿಜೆಪಿ ಎಲ್ಲ ಇದು ಕಾರ್ಯಕ್ರಮದಲ್ಲಿ ಈಗ ಇದ್ರ ಬಗ್ಗೆ ನಾನು ಇನ್ನು ನಮ್ಮ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು ಇವತ್ತು ವೇದಿಕೆ ಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದ್ದಾರೆ ರಾಜಕಾರಣಕ್ಕೆ ರಾಜಕಾರಣ ಅಂತಕ್ಕಂಥದ್ದು ಒಂದು ಸಮಾಜ ಸೇವೆ ಮಾಡೋದಕ್ಕೆ ಒಂದು ಉತ್ತಮ ವೇದಿಕೆಯನ್ನು ಕೂಡ ಹೌದು ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಸಮಾಜ ಸೇವೆ ಮಾಡಕ್ಕೆ ಒಂದು ಉತ್ತಮ ವೇದಿಕೆ ಆಗಿರ್ತಕ್ಕಂಥ ರಾಜಕಾರಣಕ್ಕೆ ಅವರು ಕೂಡ ಬರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿನಂತಿಯನ್ನು ಮಾಡ್ತೇನೆ ಇವತ್ತು ವೇದಿಕೆ ಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದ್ದಾರೆ ರಾಜಕಾರಣಕ್ಕೆ ರಾಜಕಾರಣ ಅಂತಕ್ಕಂಥದ್ದು ಕೂಡ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಒಂದು ಉತ್ತಮ ವೇದಿಕೆನೂ ಕೂಡ ಹೌದು ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಸಮಾಜ ಸೇವೆ ಮಾಡೋಕ್ಕೆ ಒಂದು ಉತ್ತಮ ವೇದಿಕೆ ಆಗಿರ್ತಕ್ಕಂಥ ರಾಜಕಾರಣಕ್ಕೆ ಅವರು ಕೂಡ ಬರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿನಂತಿಯನ್ನು ಮಾಡಿ ಈಗ ಇದ್ರ ಬಗ್ಗೆ ನಾನು ಇನ್ನು ನಮ್ಮ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು ಸೊ ಬಹುಶಃ ಇನ್ನೂ ಎರಡು ಮೂರು ದಿವಸ ನಾನು ಆಲೋಚನೆ ಮಾಡಬೇಕು ಅಲ್ಲ ಕೊಟ್ಟ ಆಹ್ವಾನ ಕೊಟ್ಟಿರೋದು ನಿಜ ಅಲ್ಲಲ್ಲ ಆಹ್ವಾನ ಕೊಟ್ಟಿರೋದು ನಿಜ ಬಟ್ ಆದರೆ ಅಂತಿಮವಾಗಿ ನಾನು ಇನ್ನೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಹಲೋ ತುಂಬ ಒಳ್ಳೆ ಡಾಕ್ಟರು ಜಯದೇವ ಸಂಸ್ಥೆಯನ್ನು ಕಟ್ಟಿ ನಿಲ್ಲಿಸಿದವರು ಅಂಥವರ ಗೊತ್ತಿಲ್ಲ ಬಿ ಜೆ ಪಿಗೆ ಅವರ ಅವಶ್ಯಕತೆ ಎಷ್ಟು ರಾಜಕಾರಣಕ್ಕೆ ಅವರ ಅವಶ್ಯಕತೆ ರಾಜಕಾರಣಕ್ಕೆ ಅವರ ಅವಶ್ಯಕತೆ ತುಂಬ ಇದೆ ಅಂಥವರ ಅವಶ್ಯಕತೆ ತುಂಬ ಇದೆ ಈ ರೀತಿ ಅಂದರೆ ಒಬ್ಬ ಜನಸ್ಪಂದನೆಯ ವೈದ್ಯ ಜನರ ಕಷ್ಟಗಳಿಗೆ ಮಿಡಿದಂಥವರು ಆ್ಯಕ್ಚುಲಿ ಜನ ಏನನ್ನು ಅನುಭವಿಸ್ತಾರೆ ಅವ್ರ ತೊಂದರೆ ಏನು ಅದಕ್ಕೆ ಬಗೆಹರಿಸುವ ಮಾರ್ಗಗಳೇನು ಎಲ್ಲವನ್ನು ತಿಳ್ಕಂಡಂಥವ್ರು ಡಾಕ್ಟ್ರು ಗಂಭೀರವಾಗಿ ಪರಿಗಣಿಸಬೇಕು ಪಕ್ಷ ಯಾವುದು ದಟ್ ಈಸ್ ದಟ್ ಈಸ್ ಆಲ್ ಸೆಕೆಂಡರಿ ಆದರೆ ಜನಸೇವೆ ಮಾಡುವುದಕ್ಕೆ ರಾಜಕಾರಣ ಅಂದ್ರಲ್ಲ ಅದು ಎಷ್ಟರ ಮಟ್ಟಿಗೆ ಜನಸೇವೆ ಮಾಡೋದಕ್ಕೆ ರಾಜಕಾರಣದಲ್ಲಿ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದರೆ ಏನು ಡಾಕ್ಟ್ರೊಂದು ವೈಸ್ ಡಿಸಿಷನ್ ತೆಗೆದುಕೊಳ್ಳಲಿ ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥವ್ರು ಮತ್ತು ಭಾಳ ನೀಟಾಗಿ ಡಿಸೈಡ್ ಮಾಡ್ತಾರೆ ಸರ್ಜರಿ ಅವಶ್ಯಕತೆ ಇದೆಯೋ ಇಲ್ಲೋ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂಥವ್ರು ಬಹಳ ನೀಟಾಗಿ ಡಿಸೈಡ್ ಮಾಡ್ತಾರೆ ರಾಜಕೀಯಕ್ಕೆ ಬರಬೇಕಾ ಬರಬಾರ್ದಾ ಬಂದರೆ ಎಲ್ಲಿ ಯಾವ ಪಕ್ಷ ಎಲ್ಲವನ್ನು ನೀಟಾಗಿ ನಿರ್ಧಾರ ಅಂತೂ ಮಾಡ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್